ಎಲ್ಲರಿಗೂ ನಮಸ್ಕಾರ. ಲಾಕ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಮೆಣಸಿನಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ. ಮಿಕ್ಸಿಂಗ್ ಬೌಲ್ನಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಮ್ ಕಾಳು, ಇದನ್ನು ನಾನು ಈ ಥರ ಕ್ರಷ್ ಮಾಡಿಕೊಂಡು ಹಾಕ್ತೀನಿ ಇದರಲ್ಲಿ. ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಖಾರ ಆಗುತ್ತೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು. 1 ಚಿಟಿಕೆಯಷ್ಟು ಅರಿಶಿನ. ಇದಿಷ್ಟನ್ನು ನಾವು ಡ್ರೈ ಆಗಿ ಒಂದ್ಸಲ ಕಲಸ್ಕೊಂಡೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬ್ಯಾಟರ್ನ. ಈಗ ಇದಕ್ಕೆ ನಾನು ಸ್ವಲ್ಪ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ. ಬ್ಯಾಟರ್ ನಿಮಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ಥಿಕ್ಕಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಈಗ ಬ್ಯಾಟರ್ ರೆಡಿ ಆಗಿದೆ. ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡು ಡಿಸೀಡ್ ಮಾಡಿದ್ದೀನಿ. ನಾನು ನಾರ್ಮಲಿ ಹಾಫ್ ಹಾಫ್ ಹಾಕಿ ನಾನು ಬಜ್ಜಿ ಮಾಡೋದು. ನಿಮಗೆ ಬೇಕು ಅಂದರೆ ನೀವು ಫುಲ್ ಕೂಡ ಹಾಕ್ಕೋಬೋದು. ಈಗ ಎಣ್ಣೆ ಕಾದಿದೆ, ನೀಟಾಗಿ ಈ ಥರ ಡಿಪ್ ಮಾಡಿ ಫುಲ್ಲು ಕೋಟ್ ಆಗೋ ಥರ ಎಕ್ಸೆಸ್ ಬ್ಯಾಟರ್ನ ತೆಗೆದುಬಿಟ್ಟು ನಿಧಾನಕ್ಕೆ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದಾಗಿದೆ, ರಿಮೂವ್ ಮಾಡಿಬಿಡ್ತೀನಿ. ಥರ ಟಿಶ್ಯೂ ಪೇಪರ್ ಮೇಲೆ ನಾನು ಹಾಕೊತಾ ಇದ್ದೀನಿ. ಅದೇ ಥರ ಇನ್ನೊಂದು ಬ್ಯಾಚ್ನ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈಗ ನಾನು ಇದನ್ನು ಕಂಪ್ಲೀಟ್ಲಿ ಸ್ಟ್ರೀಟ್ ಸ್ಟೈಲ್ ಮಾಡಬೇಕು ಅಂದರೆ ಬಜ್ಜಿನ ಈ ಥರ ಜೋಡಿಸ್ಕೊಂಡು ಇದರ ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿನ ಹಾಕ್ತೀನಿ. ಇದನ್ನು ನೀವು ಕಟ್ ಮಾಡಿಕೊಂಡು ಒಳಗಡೆ ಸ್ಟಫ್ ಮಾಡ್ಬೋದು, ಬಟ್ ಇದು ತುಂಬ ಕ್ರಿಸ್ಪಿ ಆಗಿದೆ. ಇದನ್ನು ಕಟ್ ಮಾಡೋಕ್ಕೆ ಹೋದರೆ ಅದು ಕಂಪ್ಲೀಟ್ಲಿ ಹಾಳಾಗುತ್ತೆ, ಅದಕ್ಕೋಸ್ಕರ ನಾನು ಕಟ್ ಮಾಡಲಿಲ್ಲ. ಸ್ವಲ್ಪ ಕ್ಯಾರೆಟನ್ನು ನಾನು ತುರ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ, ಮತ್ತು ಈ ಚಟ್ನಿ
ಈ ಚಟ್ನಿ ಆಪ್ಷನಲ್ಲು, ನಿಮಗೆ ಖಾರ ಬೇಕು ಅಂದರೆ ನೀವು ಇದನ್ನು ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇದ್ರ ಬದಲು ನೀವು ರೆಡ್ ಚಿಲ್ಲಿ ಪೌಡರ್ನ ಹೀಗೆ ಸ್ಪ್ರಿಂಕಲ್ ಮಾಡ್ಕೊಂಡು ಕೂಡ ತಿನ್ಬೋದು. ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 5 ಮೆಣಸಿನಕಾಯಿ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಈ ಥರ ಇದನ್ನು ಮೇಲೆ ಹಾಕ್ಕೊಂಡು ಫೈನಲಿ ನಿಂಬೆಹಣ್ಣು, ನಿಂಬೆಹಣ್ಣಿನ ಜ್ಯೂಸ್ನ ಈ ಥರ ಹಾಕ್ಕೊಂಡು ನೀವು ತಿನ್ಬೋದು. ಇದ್ರ ಮೇಲೆ ಬೇಕು ಅಂದರೆ ನೀವು ಕಾಂಗ್ರೆಸ್ ಕಳೆ ಬೀಜನ ಹಾಕ್ಕೊಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ. ಈಗ ಬಿಸಿಬಿಸಿಯಾದ ಮೆಣಸಿನಕಾಯಿ ಬಜ್ಜಿ ಸ್ಟ್ರೀಟ್ ಸ್ಟೈಲ್ ರೆಡಿಯಾಗಿದೆ. ನೋಡೋದಲ್ಲ ಸ್ಟ್ರೀಟ್ ಸ್ಟೈಲ್ ಮೆಣಸಿನಕಾಯಿ ಬಜ್ಜಿನ ಯಾವ ರೀತಿ ಆರಾಮಾಗಿ ಮಾಡ್ಬೋದು ಅಂತ. ಈಗ ಹೇಗಿದ್ರು ವಿಂಟರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ನೀವು ಮನೇಲೇ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ಇದ್ರ ಜೊತೆ 1 ಕಪ್ ಕಾಫಿ ಅಥವಾ ಟೀ ಕೂಡ ತೊಗೊಳ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.